ವಾಲ್ಯೂಮ್ ಸ್ಟಡಿ ಎರಡು ಚಾಪ್ಟರ್ ಐದು ಪೇಜ್ ನಂಬರ್ 83. ಪೌಲನು ಕರ್ತನು ತಾನೇ ಆಜ್ಞಾಘೋಷದೊಡನೆಯೂ ಪ್ರಧಾನ ದೂತನ ಶಬ್ದದೊಡನೆಯೂ ದೇವರ ತುತ್ತೂರಿ ದನಿಯೊಡನೆಯೂ ಆಕಾಶದಿಂದ ಇಳಿದು ಬರುವನು. 1 ತೆಸಲೋನಿಕ 4:16 ವಚನ ಎಂತಲೂ ಯೋಹಾನನು 7ನೆಯ ತುತ್ತೂರಿಯನ್ನು ಓದಿದನು. ಆಗ ಪರಲೋಕದಲ್ಲಿ ಮಹಾಶಬ್ದಗಳುಂಟಾಗಿ ಲೋಕದ ರಾಜ್ಯಾಧಿಕಾರವು ನಮ್ಮ ಕರ್ತನಿಗೂ ಆತನು ಅಭಿಷೇಕಿಸಿದವನಿಗೂ ಉಂಟಾಯಿತು. ಪ್ರಕಟಣೆ 11:15 ವಚನ ಎಂತಲೂ ದಾನಿಯೇಲನು ನಿನ್ನ ಜನರ ಪಕ್ಷವನ್ನು ಹಿಡಿದಿರುವ ಮಹಾಪಾಲಕನಾದ ಮಿಖಾಯಿಲನು ಆ ಕಾಲದಲ್ಲಿ ಏಳುವನು. ದಾನಿಯೇಲ 12:1 ವಚನ ಎಂತಲೂ ಹೇಳಿದ್ದಾರೆ. ಹಾಗಾಗಿ ನಾವು ಮಹಾಘೋಷವನ್ನು, ತುತ್ತೂರಿಗಳ ಸ್ವರಗಳನ್ನು, ಧ್ವನಿಗಳನ್ನು ಗುರುತಿಸುವುದಾದರೆ ನಾವು ಅವುಗಳನ್ನು ಸೂಚನೆಗಳು ಎಂಬುದಾಗಿ ಒಪ್ಪಿಕೊಳ್ಳಬೇಕಾಗಿದೆ ಹೊರತು ಕರ್ತನು ಬೇಗನೆ ಬರುವನು ಎಂದಲ್ಲ. ಬದಲಾಗಿ ಆತನು ಬಂದಿದ್ದಾನೆ ಮತ್ತು ಪ್ರಸನ್ನನಾಗಿದ್ದಾನೆ ಮತ್ತು ಸುಗ್ಗಿಯ ಕಾರ್ಯವಾದ ಗೋಧಿ ಕಾಳುಗಳನ್ನು ಕೂಡಿಸುವುದು, ಹಣಜೆಯನ್ನು ಪ್ರತ್ಯೇಕಿಸಿ ಪಡಿಸುವುದು ಈಗಾಗಲೇ ನಡೆಯುತ್ತಿದೆ ಎಂಬುದನ್ನು ತಿಳಿದುಕೊಳ್ಳಬೇಕು. ನಾವು ಕಾಲಗಣನೆಯ ಪ್ರವಾದನೆಗಳಲ್ಲಿ ಅವು ಅಧಿಕವಾಗಿ ರುಜುವಾತಾಗಿರುವುದನ್ನು ಕಾಣುತ್ತೇವೆ. ಆದಾಗ್ಯೂ ಇದು ಸ್ವಾಭಾವಿಕ ದೃಷ್ಟಿಗೆ ಅಲ್ಲ, ಆದರೆ ನಂಬಿಕೆಯ ಕಣ್ಣುಗಳಿಗೆ ಪ್ರವಾದನೆಯ ಖಚಿತವಾದ ಮಾತುಗಳ ಮೂಲಕ ಮಾತ್ರ ಆತನ ಪ್ರತ್ಯಕ್ಷತೆ ಮತ್ತು ಕಾರ್ಯಗಳನ್ನು ಅರಿತುಕೊಳ್ಳಬಹುದಾಗಿದೆ. ಇಲ್ಲಿ ಮತ್ತೊಂದು ಸತ್ಯವನ್ನು ನಾವು ಕಡೆಗಾಣಿಸಬಾರದು. ಅದೇನೆಂದರೆ ಮೇಲೆ ವಿವರಿಸಿದಂತೆ ಪ್ರಧಾನ ದೂತನ ಘೋಷ, ಸ್ವರ ಮತ್ತು ದೇವರ ತುತ್ತೂರಿಯ ಧ್ವನಿ ಇವುಗಳೆಲ್ಲವೂ ಸುವಾರ್ಥಯುಗದ ಕಾರ್ಯಗಳ ನೆರವೇರಿಕೆಯ ಸಾಧನೆಗಳ. ಆದುದರಿಂದ ಬಹುಶಃ ನಾವು ಈ ಸಂಕೇತಗಳ ಅರ್ಥವನ್ನು ಮಾತ್ರವಲ್ಲ ಆದರೆ ಮುಂತಿಳಿಸಿದ ಫಲಿತಾಂಶಗಳ ನೆರವೇರಿಕೆಯನ್ನು ಕಂಡುಕೊಳ್ಳುತ್ತೇವೆ. ಇದಕ್ಕೆ ಜೋಡಣೆಯಾಗಿ ನಾವು ಸರಿಯಾದ ರೀತಿಯಲ್ಲಿ ಸಂಕೇತಗಳ ಅರ್ಥ ವಿವರಣೆ ಮಾಡಿದ್ದೇವೆ ಹಾಗೂ ನಾವು ಈಗ ಸುಗ್ಗಿಯ ಕಾಲವೆಂದು ಕರೆಯುವ ಕಾಲದಲ್ಲಿದ್ದೇವೆ ಮತ್ತು ಈ ಕಾಲದಲ್ಲಿ ಸುವಾರ್ಥಯುಗವು ಸಹಸ್ರಮಾನ ಯುಗವು ಒಂದರ ಮೇಲೊಂದು ವ್ಯಾಪಿಸುತ್ತದೆ, ಒಂದು ಮುಗಿಯುತ್ತದೆ ಮತ್ತೊಂದು ಪ್ರಾರಂಭವಾಗುತ್ತದೆ ಎಂಬುದಕ್ಕೆ ನಮಗೆ ಅಧಿಕವಾದ ರುಜುವಾತುಗಳಿವೆ. ನಿಜ ಪ್ರತಿಷ್ಠಿತರು ಮತ್ತು ಹೆಸರಿಗೆ ಮಾತ್ರದ ಕ್ರೈಸ್ತರ ಪ್ರತ್ಯೇಕಿಸುವ ಕಾರ್ಯವು ಜಾರಿಯಲ್ಲಿರುವುದನ್ನು ಕಂಡುಕೊಳ್ಳಲು ಅನೇಕರಿಗೆ ಯಾವ ಸಹಾಯವೂ ಬೇಕಿಲ್ಲ. ಸಾಂಕೇತಿಕ ಬೆಂಕಿಯು ಆಗಲೇ ಬರುತ್ತಲಿದೆ ಎಂಬುದನ್ನು ಕಾಣುತ್ತಾರೆ ಮತ್ತು ಜನಾಂಗಗಳ ಗದ್ದಲವನ್ನು ನೂತನ ಅರಸನಾದ ಇಮ್ಮಾವುಯೇಲನ ಅಧಿಕಾರವನ್ನು 7ನೆಯ ತುತ್ತೂರಿ ಎಂದು ಕರೆಯಲ್ಪಡುವ ಘಟನೆಗಳನ್ನು, ಕರ್ತನೇರಿ ಬರುವ ಕಷ್ಟದ ಕಾರ್ಮೋಡಗಳನ್ನು, ಅದರಲ್ಲಿ ಆತನ ಶಕ್ತಿಯು ಪ್ರಕಟವಾಗುವುದನ್ನು ಮತ್ತು ಎಲ್ಲ ಸಂಗತಿಗಳು ಆತನಿಗೆ ವಶವಾಗುವುದನ್ನು ಗ್ರಹಿಸಿಕೊಳ್ಳುತ್ತಾರೆ. ನಾವೀಗಾಗಲೇ ಸಂಪುಟ 1:237 ಕರ್ತನು ತಾನೇ ಮುಖ್ಯವಾದ ಕೊಯ್ಲುಗಾರನು ಮತ್ತು ಕಾರ್ಯದ ನಿರ್ದೇಶಕನು ಮತ್ತು ಇದು ಆತನ ಪ್ರಥಮ ಕಾರ್ಯವೆಂದು ಪ್ರಕಟಿಸಿರುವುದರಿಂದ ಸುಗ್ಗಿಯ ಕಾರ್ಯಗಳ ನಿಜವಾದ ಪ್ರಕ್ರಿಯೆಯಲ್ಲಿ ಕರ್ತನ ಪ್ರಸನ್ನತೆಯ ಗುರುತಿಸೋಣದ ರುಜುವಾತುವಿನ ಬಗ್ಗೆ ನಿಮ್ಮ ಗಮನವನ್ನು ಸೆಳೆದಿದ್ದೇವೆ. ನಾನು ನೋಡಲಾಗಿ ಗೋ ಪ್ರಕಾಶಮಾನವಾದ ಒಂದು ಮೇಘವು ನನಗೆ ಕಾಣಿಸಿತು. ಆ ಮೇಘದ ಮೇಲೆ ಮನುಷ್ಯ ಕುಮಾರನಂತಿದ್ದವನೊಬ್ಬನು ಕೂತಿರುವುದನ್ನು ಕಂಡೆನು. ಆತನ ತಲೆಯ ಮೇಲೆ ಚಿನ್ನದ ಕಿರೀಟವು, ಆತನ ಕೈಯಲ್ಲಿ ಹದವಾದ ಕುಡುಗೋಲು ಇದ್ದವು. ಮೇಘದ ಮೇಲೆ ಕುಳಿತಿದ್ದ ಆತನು ತನ್ನ ಕುಡುಗೋಲನ್ನು ಹಾಕಿ ಭೂಮಿಯ ಪೈರನ್ನು ಕೊಯ್ಸಿದನು. ಭೂಮಿಯ ಪೈರು ಕೊಯ್ಯಲ್ಪಟ್ಟಿತು. ಪ್ರಕಟಣೆ 14:14-16 ವಚನ. ಸುಗ್ಗಿಯ ಕಾಲದಲ್ಲಿ ನಾನು ಕೊಯ್ಯುವವರಿಗೆ ಮೊದಲ ಹಣಜೆಯನ್ನು ಆರಿಸಿ ತೆಗೆದು ಅದನ್ನು ಸುಡುವುದಕ್ಕೆ ಹೊರೆ ಕಟ್ಟಿ ಹಾಕಿ ಗೋಧಿಯನ್ನು ನನ್ನ ಕಣಜಕ್ಕೆ ತುಂಬಿರಿ ಎಂದು ಹೇಳುವೆನು. ಮತ್ತಾಯ 13:30 ವಚನ. ಕೊಯ್ಲಿನ ಕಾರ್ಯವು ಸಂಪೂರ್ಣವಾಗಿ ನೆರವೇರುವುದಕ್ಕೆ 40 ವರ್ಷಗಳು ಹಿಡಿಯುತ್ತವೆ ಮತ್ತು ಅದು 1914 ಕ್ರಿಸ್ತಶಕಕ್ಕೆ ಮುಕ್ತಾಯಗೊಂಡಿದೆ. ಅದರ ವಿವಿಧ ವೈಶಿಷ್ಟ್ಯಗಳು ಕ್ರಮೇಣವಾಗಿ ನೆರವೇರುತ್ತವೆ, ಆದರೆ ಅದರ ಎಲ್ಲ ದಿನಗಳು ಮನುಷ್ಯಕುಮಾರನ ದಿನಗಳಾಗಿರುತ್ತವೆ. ಅವುಗಳು ನಮ್ಮ ಕರ್ತನ ಪ್ರತ್ಯಕ್ಷತೆ ಮತ್ತು ಬಲಾಧಿಕಾರದ ದಿನಗಳಾಗಿದ್ದು ಅದನ್ನು ಅಂತ್ಯದಲ್ಲಿ ಎಲ್ಲರೂ ಗುರುತಿಸುವರು. ಆದರೆ ಮೊದಲಿಗೆ ಅಪೋಸ್ತಲನು ವರ್ಗ ಪ್ರಕಾರ ನಿರ್ದಿಷ್ಟಪಡಿಸಿರುವುದರಿಂದ ಸಹೋದರರೇ ನೀವು ಕತ್ತಲಲ್ಲಿರುವವರಲ್ಲ ಎಂದಿದ್ದಾನೆ. 1 ತೆಸಲೋನಿಕ 5:4 ವಚನ. ದೇವರಿ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇನ್.